ಭೂಕುಸಿತದಲ್ಲಿ ಸಿಲುಕಿದವರ ರಕ್ಷಣೆ ಮಾಡಲಾಗ್ತಾ ಇದೆ. ಕೊಡಗು ಜಿಲ್ಲೆ ಬೊಟ್ಲಪ್ಪ ಗ್ರಾಮದಲ್ಲಿ ಭೂಕುಸಿತ ಉಂಟಾಗಿ ಅಪಾಯದಲ್ಲಿದ್ದವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗ್ತಾ ಇದೆ. 7 ಕುಟುಂಬದ 40 ಮಂದಿಯ ರಕ್ಷಣೆ ಸಮುದಾಯ ಭವನದಲ್ಲಿ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು, ಬೊಟ್ಲಪ್ಪ ಯುವಕ ಸಂಘದ ಸಮುದಾಯ ಭವನ ಇದು. 7 ಕುಟುಂಬದ 40 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಸಮುದಾಯ ಭವನದಲ್ಲಿ ಅವರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ನೀಡಲಾಗಿದೆ. ಕಳೆದ ವರ್ಷದ ಆಗಸ್ಟ್ ತಿಂಗಳನ್ನೇ ನೆನಪಿಸುವಂತಿದೆ. ಈಗ ಮತ್ತೆ ಮಳೆರಾಯ ಆರ್ಭಟಿಸ್ತಾ ಇರುವಂತಹ ರೀತಿ, ಜೊತೆಗೆ ಮಡಿಕೇರಿಯಲ್ಲಿ ಭೂಕುಸಿತ ಆಗ್ತಾ ಇರುವಂತದ್ದು. ಎಸ್ ಸ್ಥಳದಲ್ಲಿ ಚಿಟ್ ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡಿ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಕಡಗದಾಳು ಗ್ರಾಮದ ಬೊಟ್ಲಪ್ಪ ಎಂಬಲ್ಲಿ ನಿನ್ನೆ ರಾತ್ರಿ ಭೂಕುಸಿತ ಸಂಭವಿಸಿದೆ. ಭೂಕುಸಿತ ಸಂಭವಿಸಿದ ಪ್ರದೇಶದ ಆ ಬದಿಯಲ್ಲಿ ಸಾಕಷ್ಟು ಜನ ವಾಸವಿದ್ರು. ಅವ್ರನ್ನ ರಕ್ಷಣೆ ಮಾಡುವಂತಹ ಕಾರ್ಯವನ್ನು ಕೂಡ ಮಾಡಲಾಗಿದೆ. ರಕ್ಷಣೆ ಮಾಡಿದವ್ರನ್ನ ಇಲ್ಲಿನ ಸ್ಥಳೀಯ ಸಮುದಾಯ ಭವನದಲ್ಲಿ ಕರ್ಕಬಂದಿಗ ಅಲ್ಲಿ ಇರಿಸಲಾಗಿದೆ. ಆದ್ರೆ ಮುಂದೆ ಏನು ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ರಕ್ಷಣೆ ಮಾಡಿ ಇಲ್ಲಿ ಕರ್ಕಬಂದಿದ್ದಾರೆ. ಸಾಕಷ್ಟು ಮಹಿಳೆಯರಿದ್ದಾರೆ, ಸ್ಥಳೀಯ ಮಕ್ಕಳನ್ನು ಕೂಡ ರಕ್ಷಣೆ ಮಾಡಿದ್ರೆ ಇಲ್ಲಿನ ಸ್ಥಳೀಯ ಯುವಕರು ಸೇರಿ. ತಕ್ಷಣ ಘಟನೆ ಆದ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಘಟನೆ ನಡೆದ ತಕ್ಷಣ. ನಂತರ ಇಲ್ಲಿನ ಯುವಕ ಸಂಘದ ಕಾರ್ಯಕರ್ತರು, ಯುವಕ ಸಂಘದ ಸದಸ್ಯರು, ಜೊತೆಗೆ ಸ್ಥಳೀಯ ಸಾರ್ವಜನಿಕರು ಕಾರ್ಯಪ್ರವೃತ್ತರಾಗಿದ್ರು. ಪೊಲೀಸರು ಬಂದು ತಲುಪುವಷ್ಟರಲ್ಲಿ ಎಲ್ಲ ಮಕ್ಕಳು ಏನಿದ್ದಾರೆ, ಮಕ್ಕಳು ಮಹಿಳೆಯರು ಆ ಬದಿಯಲ್ಲಿ ಸಿಲುಕಿಕೊಂಡಿದ್ದಂತ ಎಲ್ಲರನ್ನು ಕೂಡ ಶ್ರಮ ವಹಿಸಿ ರಕ್ಷಣೆ ಮಾಡಿದ್ದಾರೆ. ಸದ್ಯಕ್ಕೆ ಬೊಟ್ಲಪ್ಪ ಯುವಕ ಸಂಘದ ಸಮುದಾಯ ಭವನದಲ್ಲಿ ಅವರಿಗೆಲ್ಲ ವ್ಯವಸ್ಥೆ ಮಾಡಲಾಗಿದೆ. ಮುಂದೆ ಜಿಲ್ಲಾಡಳಿತ ಅಧಿಕಾರಿಗಳು ಯಾವ ರೀತಿ ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕು. ಆ ರಾತ್ರಿಯ ಘಟನೆ ನಡೆದ ಸಂದರ್ಭದಲ್ಲಿ ಯಾವ ರೀತಿ ಇತ್ತು, ಹಾಗೆ ಹೇಗೆ ಅದು ಗೊತ್ತಾಯ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಥಳೀಯರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಎಷ್ಟೊತ್ತಿಗೆ ನಿಮಗೆ ಈ ರೀತಿ ಆಗ್ತಿದೆ ಅನ್ನೋದು ಗೊತ್ತಾಯ್ತು ಅಂತ? ಮೂರುವರೆ ಗಂಟೆ ಆಗುವಾಗ ಒಂದು ಸೌಂಡ್ ಬಂತಂತೆ. ನಮ್ಮ ಮನೆ ಹತ್ರ ಅಲ್ಲ, ನಮ್ಮ ಮನೆ ಸ್ವಲ್ಪ ಕೆಳಗೆ ಒಂದು ಮನೆ ಇದೆ. ಆಮೇಲೆ ಅವ್ರು ಏನ್ ಮಾಡಿದ್ರೆ, ಮೂರುವರೆ ಗಂಟೆ ಮೇಲೆ ನಮ್ಮ ಮನೆಗೆ ಓಡಿ ಬಂದಿದ್ದಾರೆ. ಸೌಂಡ್ ಕೇಳ್ತು ಅಂತೇಳಿ ಒಂದು ಸೌಂಡ್ಗಾಗಿ ಓಡಿ ಬಂದಿದ್ದಾರೆ. ಆಮೇಲೆ ಬಂದು ನಮ್ಮ ಮನೆಯಿಂದ ನನ್ನ ಮಕ್ಕಳು ಇಬ್ಬರಲ್ಲಿದ್ದಾರೆ ಹುಡುಗರು, ಅವರು ಎಲ್ಲ ಕರ್ಕೊಂಡು ನೋಡು ಅಂತೇಳಿ ಹೋಗುವಾಗ ಎಲ್ಲ ಇಳಿದು ಹೋಗುಂಟು, ಪೂರ್ತಿ ತೋಟ ಎಲ್ಲ ಹೋಗುಂಟು. ಅವರು ಮತ್ತೆ ಸೀದಾ ಮನೆಗೆ ಬಂದರು. ಬಂದು ಮತ್ತೆ ಬೆಳಿಗ್ಗೆ ಆಗಂಟ ನಾವು ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ದ. ಈ ಸಂಘದ ಹುಡುಗರೆಲ್ಲ ಬಂದು ನೋಡಿ ಎಲ್ಲ ಈ ಕಡೆ ನೋಡುವಾಗ ಈ ಕಡೆ ತೀರಾ ಹೋಗುಂಟು, ಆ ಕಡೆನೂ ಬರೋಕ್ಕಾಕಿಲ್ಲ, ಈ ಕಡೆನೂ ಬರೋಕ್ಕಾಕಿಲ್ಲ. ಎಲ್ಲ ಬಂದು ಇನ್ನು ನಮ್ಮ ಆ ಕಡೆ ಎಲ್ಲವರನ್ನಷ್ಟೇ ಹೊರಡಿಸಿ ಬೇಗ ಹೊರಡಿ ಅಂತೇಳಿ ಹೊರಡಿಸುವಾಗ ಆ ಕಡೆ ನೋಡಿದ್ರೆ ಆ ಕಡೆನೂ ಜರ್ದುಂಟು. ಮತ್ತೆ ನಾವು ಸ್ವಲ್ಪ ಕಾಡಿನ ಕೆಳಗಡೆ ಆಗಿ ಬಂದು ಈ ಮನೆಯಿಂದ ಮೇಲೆ ಇರುವವರೆಲ್ಲ ಮನೆಯಿಂದ ಮೇಲೆ ಕಾಡಿಗೆ ಆಗಿ ಮೇಲೆ ಬಂದಿದ್ದಾರೆ. ನಾವು ಕೆಳಗೆಲ್ಲ ಬರುವಾಗ ನಮಗೆ ದಾಟಕ್ಕೂ ಸಹ ಆಗ್ತಿತ್ತಿಲ್ಲ, ಕೈ ಹಿಡಿದೆಲ್ಲ ದಾಟಿದ್ದು, ನೀರು ಫುಲ್ ಬಂದುಬಿಡ್ತು. ತೀರಾ ರೋಡ್ ಎಲ್ಲ ನಮಗೆ ಯಾವುದು ಇಲ್ಲ, ಇನ್ನು ತೋಟನೂ ಇಲ್ಲ, ರೋಡೂ ಇಲ್ಲ, ಯಾವುದೆಲ್ಲ ಜರಿತುಂಟು. ಮೇಲೆ ಬಿರುಕು ಬಿಟ್ಟುಂಟಂತೆ ಮಕ್ಕಳನ್ನೆಲ್ಲ. ಎಂಥ ಪಾಪ, ನಮ್ಮ ಮನೆಯೆಲ್ಲ ಬರುವಾಗ ತೀರಾ ನೀರಲ್ಲಿ ತೀರಾ ಬಿದ್ದುಕೊಂಡು ಬಂದಿದ್ರು. ಅವ್ರು ಯಾರಿಲ್ಲ, ಅವರಿಗೆ ಅವರ ತಾಯಿ ಮನೆಗೆ ಕರ್ಕೊಂಡು ಹೋದ್ರು ಕೆಳಗೆ. ನಾವು ಮಾತ್ರ ಕಾಡಗಾಗಿ ಬಂದಿದ್ರು ಅಷ್ಟೇ. ಈಗ ಇಲ್ಲಿ ಕರ್ಕೊಂಡು ವ್ಯವಸ್ಥೆ ಮಾಡಿದ್ರೆ ಮುಂದೆ ಏನು ಅಂತ? ಅದೇ ಮುಂದೆ ಏನು ಮಾಡೋದು ಅಂತ ಗೊತ್ತಿಲ್ಲಲ್ಲ, ಎಲ್ಲ ಇನ್ನು ಅವರಿಗೆ ಬಿಟ್ಟಿದ್ದು. ಕಾರ್ಯಾಚರಣೆ ಯಾವ ರೀತಿ ಮಾಡಿದ್ರೆ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಘಟನೆ ಆಗಿರೋದು? ಬೆಳಗಿನ ಒಂದು ಬೆಳಿಗ್ಗೆ ಒಂದು 3:45 ಆಗತ್ತಿಗೆ ಶಬ್ದ ಆಗಿದೆ ಅಂತೇಳಿ ಇವ್ರ ಮುಖಾಂತರ ಗೊತ್ತಾಯ್ತು. ಆಮೇಲೆ 6 ಆಗತ್ತೆ, ಎಲ್ಲರೂ ಇವರು ಒಂದು 5 ಹೋಗಿದ್ದಾರೆ. ನಾವೊಂದು 6 ಆಗುವಾಗ ನಾವು ಯುವಕರು, ಯುವಕ ಸಂಘದ ಯುವಕರೆಲ್ಲ ಹೋಗಿ ಆಗುತ್ತೆ ನೋಡ್ತೀವಿ, ತುಂಬಾ ಸ್ಲೈಡ್ ಆಗಿದೆ. ಮತ್ತೆ ಹೇಗೋ ಆ ರಸ್ತೆಯಲ್ಲಿ ತುಂಬಾ ಕಾಲು ಗೊಸರು ತುಂಬ್ತಾ ಇತ್ತು. ಅವ್ರನ್ನ ಏನೋ ಮಾಡಿ ಬಚಾವ್ ಮಾಡಿ ಅಲ್ಲಿಂದ ಇನ್ನೊಂದು ರೂಟ್ ಮುಖಾಂತರ ವ್ಯವಸ್ಥೆ ಮಾಡಿ ಕೆಳಗೆ ಆಗಿ ಏನೋ ಮಾಡಿ ಅವ್ರನ್ನ ಒಂದು ಬಚಾವ್ ಮಾಡುವಂತ ಕಾರ್ಯ ಮಾಡಿದ್ರು. ಅದೇ ತುಂಬಾ ಕಷ್ಟಪಟ್ಟು ಆ ರೂಟಲ್ಲಿ ಹೋಗಿ, ರಸ್ತೆ ಅಂತೂ ಸಂಪೂರ್ಣವಾಗಿ ಹೋಗಿ, ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ ಸಂಪೂರ್ಣವಾಗಿ ಕುಸಿದು ಹೋಗಿ ಕಲ್ಲುಗಳಲ್ಲೆಲ್ಲ ನಿಂತಿದೆ. ಇನ್ನು ಮುಂದಿನ ಪರಿಸ್ಥಿತಿ ಹೇಗೆ ಅಂತೇಳಿ ಊಹಿಸಲಕ್ಕೆ ಆಗ್ತಾ ಇಲ್ಲ. ಸದ್ಯಕ್ಕೆ ಆ ಬದಿಯಲ್ಲಿ ಯಾರು ಇಲ್ವಾ, ಮನೆಗಳ ಕಂಡೀಷನ್ ಮತ್ತೆ ಅಲ್ಲಿ ಯಾರು ವಾಸ ಇದ್ದಾರ ಹೇಗೆ? ಇಲ್ಲ, ಸದ್ಯದ ಮಟ್ಟಿಗೆ ಅಲ್ಲಿ ಇದ್ದವ್ರನ್ನ ಎಲ್ಲರನ್ನು ಅಲ್ಲಿ ಸ್ಥಳಾಂತರ ಮಾಡಿಸಿದೀವಿ. ಸದ್ಯ ಮಟ್ಟಿಗೆ ಯಾರು ಇಲ್ಲ, ಖಾಲಿ ಮನೆಗಳು ಮಾತ್ರ ಇದೆ. ಈಗಾಗಲೇ ನಮ್ಮ ಬೊಟ್ಲಪ್ಪ, ಶ್ರೀ ಬೊಟ್ಲಪ್ಪ ಯುವ ಸಂಘದ ಹುಡುಗರು, ನಮ್ಮ ಎಲ್ಲ ಯುವಕ ಸಂಘದ ಸದಸ್ಯರುಗಳೆಲ್ಲರೂ ಸೇರಿ ಅಲ್ಲಿ ಉಳಿದ, ಅಲ್ಲಿ ನಮ್ಮ ಸದಸ್ಯರುಗಳು ಇದ್ರು. ಅವನು 7-8 ಮನೆಗಳಿತ್ತು. ಆ ಮನೆಗಳಿದ್ದರಿಂದ ಬಾಣಂತಿಯರು, ಮತ್ತೆ ಸಣ್ಣ ಮಗು ಇತ್ತು, 3 ಮಗು ಇತ್ತು, ಸಣ್ಣ ಮಗು ಇತ್ತು, ಮತ್ತು ವಯಸ್ಸಾದ ವಯಸ್ಕರು ಇದ್ರು, ಮಹಿಳೆಯರಿದ್ದಾರೆ. ಅವರೆಲ್ಲರನ್ನ ನಾವು ಬಹಳ ಕಷ್ಟಪಟ್ಟು ನಾವು ಇವರನ್ನ ಈ ಒಂದು ಸುರಕ್ಷಿತ ಪ್ರದೇಶಕ್ಕೆ ತರಿಸಿದ್ದೇವೆ. ಅಂದ್ರೆ ನಮ್ಮ ಬೊಟ್ಲಪ್ಪ ಯುವ ಸಂಘದ ಒಂದು ಕಟ್ಟಡ ಇದೆ, ಆ ಕಟ್ಟಡದಲ್ಲಿ ನಾವು ಅದಕ್ಕೆ ತಾಣವನ್ನು ಕೊಟ್ಟಿದ್ದೇವೆ. ಮುಂದೆ ಜಿಲ್ಲಾಡಳಿತ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಯಾವ ರೀತಿಯ ವ್ಯವಸ್ಥೆಗಳನ್ನು ಕೈಗೊಳ್ತಾರೆ ಅಂತ ಗೊತ್ತಿಲ್ಲ. ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಜೀಪ್ ಒಂದು ವ್ಯಾನ್ ಬಂದು ರ್ಯಾಪಿಡ್ ಪೋಸ್ಟ್ಗಳು ಬಂದು ಭಾಳಷ್ಟು ಅದನ್ನು ಪ್ರಯತ್ನ ಪಟ್ಟರು. ಮತ್ತೆ ಅವ್ರಿಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಅದು ಜರಿತಾ ಇದೆ ಅಂತೇಳುವಂಥ ಉದ್ದೇಶಕ್ಕೆ ಬೇಕಾಗಿ ಅವರು ಹಿಂತಿರುಗಿ ಹೋಗಿದ್ದಾರೆ. ಇನ್ನು ಮುಂದೆ ನಮ್ಮ ಜಿಲ್ಲಾಡಳಿತದವರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯವರು ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾರೆ ಅಂತೇಳಿದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಇಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಎಲ್ಲ ಕುಟುಂಬಗಳು ಇರುವುದರಿಂದಾಗಿ ನಾವು ಮುಂದೆ ಏನಾದರೂ ಒಂದು ಉತ್ತಮವಾದಂಥ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಮತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಹೋಗ್ಬಿಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಜಿಲ್ಲಾಡಳಿತ ಅಧಿಕಾರಿಗಳ ಕಾಂಟ್ಯಾಕ್ಟ್ ಏನು ಮಾಡಿದ್ರು ನೀವು ಅವ್ರ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮನ್ನು? ಇಲ್ಲ, ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ತಿಳಿಸಿದಾಗ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ. ಅವರು ವೈರ್ಲೆಸ್ ಮುಖಾಂತರವಾಗಿ ಜಿಲ್ಲಾಡಳಿತವನ್ನು ಸಂಪರ್ಕ ಮಾಡಿದ್ದಾರೆ. ಅವರು ಹೇಳಿದಾಗ ಜಿಲ್ಲಾಡಳಿತದಿಂದ DC ಮತ್ತು SP ಅವರು ಬರ್ತಾರೆ ಅಂತ ಹೇಳಿದ್ದಾರೆ. ಬಹುಶಃ ಇದುವರೆಗೆ ಬಂದಿಲ್ಲ.
ಗ್ರಾಮಸ್ಥರಂತ ನಮ್ಮ ಮಾಜಿ ಅಧ್ಯಕ್ಷರಂತ ತಿಮ್ಮಯ್ಯನವರು ಈಗಾಗಲೇ ಬಂದು ಸಹಕಾರ ಕೊಡ್ತಿದ್ದಾರೆ. ಗ್ರಾಮ ಪಂಚಾಯತಿಯಿಂದ ಅವರು ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ಮತ್ತು ಆಹಾರದ ವ್ಯವಸ್ಥೆಯನ್ನ ತಿಮ್ಮಯ್ಯನವರು ಈಗಾಗಲೇ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಹುಶಃ ಮತ್ತೆ ನಮ್ಮ ಒಂದು ಬದಿ ಮಾತ್ರ ಆಗಿದೆ, ಇನ್ನೊಂದು ಬದಿಯವರು ಇದ್ದಾರೆ. ಅದರಿಂದಾಗಿ ನಮ್ಮ ಯುವ ಸಂಘದ ವತಿಯಿಂದ ನಮ್ಮ ಸಂಘದಲ್ಲಿ ನಾವೊಂದು ಅಡುಗೆಯನ್ನು ಮಾಡಿ ಇಲ್ಲೇ ಒಂದು ಸುರಕ್ಷಿತವಾಗಿ ಇರುವಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಕಾರ್ಯಕಲ್ಪವನ್ನು ಮಾಡ್ಕೊಳ್ತಾ ಇದ್ದೇವೆ. ಇದು ಇಲ್ಲಿ ಬೊಟ್ಲಪ್ಪದ ಚಿತ್ರಣ. ಪ್ರದೀಪ್ ಜೊತೆ ಕಿಶೋರ್ ರಗತಗಳು, ಸುವರ್ಣ ನ್ಯೂಸ್, ಬೊಟ್ಲಪ್ಪ.